ಎಲ್ಲರಿಗೂ ನನ್ನ ನಮಸ್ಕಾರಗಳು ಶ್ರೀ ವಾದಿರಾಜ ಗುರುಭ್ಯೋ ನಮಃ ಇಂದು ನಾವು ಐವತ್ತೆರಡನೆಯ ಶ್ಲೋಕವನ್ನು ಕಲಿಯೋಣ ಈಗ ನಾನು ಹಾಡುತ್ತೇನೆ ಮಣ್ಣನೇಕೆ ಮೆದ್ದೆ ಎಂಬ ಯಶೋದೆಗೆ ಎಲ್ಲರೂ ಹಾಡಿ ಮಣ್ಣನೇಕೆ ಮೆದ್ದೆ ಎಂಬ ಯಶೋದೆಗೆ ಮಣ್ಣನೇಕೆ ಮೆದ್ದೆ ಎಂಬ ಯಶೋದೆಗೆ ಮಣ್ಣಕೆ ಮೆದ್ದೆ ಎಂಬ ಯಶೋದೆಗೆ ಎರಡನೇ ಸಾಲು ಸಣ್ಣ ಬಾಯೊಳಗೆ ಜಗಂಗ್ಳ ಎಲ್ಲರೂ ಹಾಡಿ ಸಣ್ಣ ಬಾಯೊಳಗೆ ಜಗಂಗ್ಳ ಸಣ್ಣ ಬಾಯೊಳಗೆ ಜಗಂಗ್ಳ

ಕಣ್ಣಾರೆ ತೋರಿರ ನಮ್ಮ ಶ್ರೀ ಕೃಷ್ಣನ ಕೊನೆಯ ಸಾಲು ಘನತೆ ಬಲ್ಲವರಿಗೆ ಸಲಹಲಿಕ್ಕೆ ಎಲ್ಲರೂ ಹಾಡಿ ಘನತೆ ಬಲ್ಲವರಿಗೆ ಸಲಹಲಿಕೆ. ಘನತೆ ಬಲ್ಲವರಿಗೆ ಸಲಹಲಿಕೆ ಘನತೆ ಬಲ್ಲವರಿಗೆ ಸಲಹಲಿಕೆ ಶೋಭಾನೆ ಶೋಭಾನೆ ಈಗ ಎರಡೆರಡು ಸಾಲನ್ನು ಒಟ್ಟಿಗೆ ಹಾಡೋಣ ಮಣ್ಣನೆ ಕೆ ಮೆದ್ದೆ ಎಂಬ ಯಶೋದೆಗೆ ಸಣ್ಣ ಬಾಯೊಳಗೆ ಜಗಂಗಳ್ಳ ಎಲ್ಲರೂ ಹಾಡಿ ಮಣ್ಣನೆ ಕೆ ಮೆದ್ದೆ ಎಂಬ ಯಶೋದೆಗೆ ಸಣ್ಣ ಬಾಯೊಳಗೆ ಜಗಂಗ್ಳ कण्णारे तोरम् श्रीकृष्णन घनते बवी सलहलिके ए कण्णरे तोरम्म श्रीकृष्णन घनते बल्लवरीगे सलहले शोभाने शोभाने ಈಗ ಎಲ್ಲ ನಾಲ್ಕು ಸಾಲುಗಳನ್ನು ಒಟ್ಟಿಗೆ ಒಮ್ಮೆ ನಾನು ಹಾಡುತ್ತೇನೆ ನಂತರ ಎಲ್ಲರೂ ಹಾಡೋಣ ಮಣ್ಣನೇಕೆ ಮೆದ್ದೆ ಎಂಬ ಯಶೋದೆಗೆ ಸಣ್ಣ ಬಾಯೊಳಗೆ ಜಗಂಗಳ ಕಣ್ಣಾರೆ ತೋರಿದ ನಮ್ಮ ಶ್ರೀ ಕೃಷ್ಣನ ಘನತೆ ಬಲ್ಲವರಿಗೆ ಸಲಹಲಿಕೆ ಶೋಭಾನೆ ಎಲ್ಲರೂ ಹಾಡೋಣ ಮಣ್ಣನೇಕೆ ಮೆತ್ತೆ ಎಂಬ ಯಶೋಧೆಗೆ ಸಣ್ಣ ಬಾಯೊಳಗೆ ಜಗಂಗಳ ಕಣ್ಣಾರೆ ತೋರಿದ ನಮ್ಮ ಶ್ರೀ ಕೃಷ್ಣನ ಘನತೆ ಬಲ್ಲವರಿಗೆ ಸಲಹಲಿಕೆ ಶೋಭಾನೆ ಇಂದು ನಾವು ಐವತ್ತೆರಡನೆಯ ಶ್ಲೋಕವನ್ನು ಕಲಿತೆವು ನಾಳೆಯ ದಿನ ಮುಂದಿನ ಶ್ಲೋಕವನ್ನು ಕಲಿಯೋಣ ಅಲ್ಲಿಯವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹರೇಶ್ ಶ್ರೀನಿವಾಸ